ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಲ್ವಾ ನಮ್ಮ ಉತ್ತರ ಕರ್ನಾಟಕದ ಜರ್ನಿಯನ್ನ. ಎಸ್, ನಾವು ಬಂದಿರುವಂತಹದ್ದು ನಮ್ಮ ಮನೆ ದೇವರ ದರ್ಶನ ಮಾಡೋಣ ಅಂತ ಹೇಳಿ. ಅದಿರುವಂತಹದ್ದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಮರಕುಂದ ಅನ್ನುವಂತಹ ಊರಲ್ಲಿ. ಈ ಸಲ ನಮ್ಮ ಮನೆ ದೇವ್ರ ದರ್ಶನದಲ್ಲಿ ಮತ್ತಷ್ಟು ವಿಶೇಷತೆ ಏನಂತಂದ್ರೆ, ನಮ್ಮ ಮನೆಯ ಕಂದನ ಜವಳ ಶಾಸ್ತ್ರ ಕೂಡ ಇರೋದು. ಮರಕುಂದದಲ್ಲಿರುವಂತಹ ಸೋಮೇಶ್ವರ ನಮ್ಮ ಮನೆಯ ದೇವರು. ಹಾಗೇನೆ ನಾವು ಬೆಳಿಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿದ ನಂತರ ಜವಳ ಕಾರ್ಯ ನಡೀತಾ ಇದೆ. ಜವಳ ಯಾರ್ದು ಅಂತಂದ್ರೆ ನಮ್ಮ ಮೈದನನ ಮಗನದು. ಪೂಜೆ ಎಲ್ಲ ಮುಗಿದ ನಂತರ ಜವಳ ಶಾಸ್ತ್ರ ಶುರುವಾಯಿತು. ತುದಿ ಮಾಡ್ರಿ, ತುದಿ ಮಾಡ್ರಿ ಅಂದ್ರ ತುದಿ ಮಾಡ್ರಿ. ಹಂಚಿಕೆ ಆಗ್ಲದ
ಅದನ್ನ ಕೊಡ್ರ ಅದನ್ನ ಚೌಳ ಕಾರ್ಯ ಎಲ್ಲ ಮುಗಿತು, ಈಗ ಮಡ್ಲು ತುಂಬಾ ಶಾಸ್ತ್ರ ನಡೀತಾ ಇದೆ. ಉತ್ತರ ಕರ್ನಾಟಕ ಜನದ ಬಗ್ಗೆ ಹೇಳಲೇಬೇಕು, ಅವರ ಹೃದಯ ಎಷ್ಟು ವಿಶಾಲವಾಗಿದೆ ಅಂತಂದ್ರೆ, ನಾವು ಅಷ್ಟು ದೂರದಿಂದ ಬಂದಿದೀವಿ, ನೆಂಟ್ರೆಲ್ಲ ಏನಿಲ್ಲ ಆದ್ರೂ ಕೂಡ ತಮ್ಮ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟು ಅಡಿಗೆ ಎಲ್ಲ ತಾವೇ ಮಾಡ್ಬಿಟ್ಟು ನಮ್ಗೆ ಊಟ ಎಲ್ಲ ಬಡಿಸಿದ್ರು. ಅದಷ್ಟೇ ಅಲ್ಲದೆ ನಮ್ ಕಾರ್ಯಕ್ರಮಕ್ಕೆ ಯಾವ್ಯಾವ ರೀತಿಯಾದಂತ ಸಿದ್ಧತೆ ಮಾಡ್ಬೇಕು ಅದೆಲ್ಲವನ್ನು ಅಲ್ಲಿದ್ದಂತ ಮಾಸ್ಟರ್ ಆಗ್ಲಿ ಗೌಡ್ರ ಕುಟುಂಬದವರಾಗ್ಲಿ ಎಲ್ಲರೂ ನಿಂತು ನೆರವೇರಿಸಿದ್ರು, ಅದಕ್ಕೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ ಕೂಡ ನಾವು ಹೇಳ್ತೀವಿ. ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡ ನಂತರ ಅಲ್ಲಿಂದ ನಾವು ಹೊರಟಿದ್ದು ಬಸವ ಕಲ್ಯಾಣಕ್ಕೆ. ಬಸವ ಕಲ್ಯಾಣದಲ್ಲಿ ವಿಶ್ವದ ಪ್ರಥಮ 108 ಅಡಿಯ ಬಸವಣ್ಣನವರ ಪುತ್ಥಳಿ ಇದೆ. ಈಗ ನಾವು ಧ್ಯಾನದ ಮಂಟಪದ ಒಳಗೆ ಹೋಗ್ತಾ ಇದೀವಿ. ಹಿಂದಿನ ವಿಡಿಯೋಲಿ ನಾನು ನಿಮ್ಗೆ ತೋರಿಸಿದ್ದೆ ಕುಡ್ಲ ಸಂಗಮ ಹಾಗೂ ಬಿಜಾಪುರದಲ್ಲಿರುವಂತಹ ಗೋಲ್ ಗುಂಬಸ್ಗೆ ಹೋಗಿದ್ವಿ ಅಂತ ಹೇಳಿ. ಯಾರು ವಿಡಿಯೋನ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಅಟ್ಯಾಚ್ ಮಾಡಿರ್ತೀನಿ, ಅದನ್ನ ಕೂಡ ಹೋಗಿ ಚೆಕ್ಔಟ್ ಮಾಡಿ.